ಸೋಮವಾರ ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಸಮಾಜದಲ್ಲಿ ಜೀವಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ದೈವಾನುಗ್ರಹ ಇರಲೇಬೇಕು. ಆತ ಎಷ್ಟೇ ಉನ್ನತ ಸ್ಥಾನಕ್ಕೇರಿದರೂ ಆತನಿಗೆ ದೈವಬಲ ಇರುತ್ತದೆ ಎನ್ನುವುದು ನಂಬಿಕೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ದೇವರಲ್ಲಿ ನಂಬಿಕೆ ಇಟ್ಟು ಜೀವನ ಸಾಧಿಸುತ್ತಾರೆ ಎಂದು ಎಲ್ಜಿ ಫೌಂಡೇಶನ್ ಸಂಸ್ಥಾಪಕ ಲಕ್ಷ್ಮಣ್ ಗೌಡರು ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರ ತಾಲೂಕಿನ ಚಿನ್ನಾಪುರ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೈವಾನುಗ್ರಹ ಇಲ್ಲದೆ ಹೋದರೆ ಯಾವುದೇ ಕಾರ್ಯಗಳು ನೆರವೇರುವುದಿಲ್ಲ. ಒಂದು ಗ್ರಾಮದಲ್ಲಿ ದೇವಾಲಯವು ಭಕ್ತಿ ಹಾಗೂ ನೆಮ್ಮದಿಯ ತಾಣವಾಗಿ ರೂಪುಗೊಳ್ಳುತ್ತದೆ. ಊರಿನ ಜನ ಧ್ಯಾನಕ್ಕಾಗಿ ದೇವಾಲಯವನ್ನು ಆಶ್ರಯಿಸುತ್ತಾರೆ. ಹೀಗಾಗಿ ಕೋಲಾರ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿನ ದೇವಾಲಯಗಳನ್ನು ಸಂದರ್ಶಿಸಿ ಅವುಗಳಿಗೆ ತಮ್ಮ ಕೈಲಾದಷ್ಟು ಮಟ್ಟಿಗೆ ದೇಣಿಗೆ ನೀಡುವ ಕಾಯಕ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಗ್ರಾಮಕ್ಕೆ ಒಂದಿವಸ ನಾವು ಭೇಟಿ ಕೊಟ್ವಿ. ಈ ದೇವಸ್ಥಾನ ಬಹಳ ಪುರಾತನ ಕಾಲದಂಥ ದೇವಸ್ಥಾನ. ಆದರೆ ಈ ಊರಿನ ಮುಖಂಡರು, ಊರಿನ ಯುವಕರು, ನಮ್ಮ ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಅವರೆಲ್ಲರೂ ಸೇರಿ ಒಂದು ದೇವಸ್ಥಾನ, ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನ ಕಟ್ತಿರ್ಬೇಕಾದ್ರೆ ಒಂದು ಪವಿತ್ರವಾದಂಥ ಕೆಲಸ ಮಾಡೋಕ್ಕೆ ಭಾಳಷ್ಟು ವಿಘ್ನಗಳು ಬರ್ತವೆ. ಆ ವಿಘ್ನಗಳನ್ನೆಲ್ಲ ಭಗವಂತ ನಿವಾರಣೆ ಮಾಡಿ ಇವತ್ತು ಒಂದು ಪ್ರತಿಷ್ಠಾಪನೆ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಮ್ಮ ಊರಿನ ಹಿರಿಯರು, ನಮ್ಮ ಅಕ್ಕಪಕ್ಕಿನ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಯುವಕರ ಸಹಕಾರದಲ್ಲಿ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗ್ತದೆ. ಅದಲ್ಲದೆ ಇವತ್ತು ಒಂದು ವಿಶೇಷವಾದ ದಿನ ಏನಪ್ಪ ಅಂತಂದರೆ ಈ ಕನಸನ್ನು ನಾವು ಎಲ್ಲರೂ ಕೂಡ ಈ ಪ್ರತಿಷ್ಠಾಪನೆ ಕಾಯ್ತಾ ಇರ್ತೀವಿ. ಯಾವತ್ತಾಗುತ್ತೋ, ಏನಾಗುತ್ತೋ ಏನೋ ಅಂತ. ಆದರೆ ಭಾಳಷ್ಟು ವರ್ಷಗಳಿಂದ ಹಂತಂತವಾಗಿ ಮಾಡ್ಕೊಂಬಂದಿದ್ದಾರೆ. ಒಂದು ಗೋಪುರ ಒಂದು ಸರಿ, ಅಥವಾ ಗ್ರಾನೈಟ್ ಒಂದು ಸರಿ, ಅಥವಾ ಹಿಂದೆ ಪೇಂಟ್ ಒಂದು ಸರಿ. ಯಾಕಂದರೆ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಥರ ಕೆಲಸಗಳು ಮಾಡೋಕ್ಕೆ ಸ್ವಲ್ಪ ಕಷ್ಟವೇ. ಹಂಗಾಗಿ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರ, ಊರಿನ ಹಿರಿಯರ ಸರ್ಕಾರ ಮತ್ತು ಊರಿನ ಮುಖಂಡರೊಂದಿಗೆ ಇವತ್ತು ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಸಂಪೃಷ್ಣ ಅಂತ ಏನು ಹೇಳ್ತೀವಿ ನಾವು, ದೇವಸ್ಥಾನ ಆಗಿ ಜೀವನೋದ್ಧಾರ ಆಗಿದೆ. ಭಗವಂತ ಆ ತಾಯಿ ಯಲ್ಲಮ್ಮ ತಾಯಿ ಈ ಊರನ್ನ ಯಾವುದೇ ರೋಗ ರುಜಿನಗಳಿಲ್ಲದೆ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಕಾಪಾಡ್ಕೊಂಡು ಬರ್ತಾಳೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಕೂಡ ಬಯಸ್ತೇನೆ. ಆ ತಾಯಿ ಎಲ್ಲಮ್ಮನಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಇದೇ ಸಂದರ್ಭದಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ 50,000 ಕೊಡುಗೆ ನೀಡಿದ ಲಕ್ಷ್ಮಣ್ ಗೌಡರನ್ನು ಗ್ರಾಮಸ್ಥರು ತಾಯಿಯ ಆಶೀರ್ವಾದದೊಂದಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೋಡಿಯಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗೋವಿಂದಪ್ಪ, ನಾಗರಾಜ್, ವೆಂಕಟೇಶ್ ತಾಲೂಕು ಆಫೀಸ್ ರಮೇಶ್ ಸಿಎನ್, ಯುವ ಸೇನೆ ಕಲ್ಯಾಣ್ ಕುಮಾರ್, ಚಿನ್ನಾಪುರ ಅನಿಲ್ ಕುಮಾರ್, ಏಕಂಬಳ್ಳಿ ಮಂಜು, ಬೀರಮಾನಹಳ್ಳಿ ಶಿವು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕಾರ್ಮಿಕ ಇಲಾಖೆ ಸಂಘಟಿತ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡಲು ವಿಫಲವಾಗಿದೆ. ತಿಪಟೂರು ಕಾರ್ಮಿಕ ಇಲಾಖೆ ಮಧ್ಯವರ್ತಿಗಳ ಹಾವಳಿಯಿಂದ ನಲುಗಿದ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಬೇಕು ಎಂದು ಸಮಾಜ ಸೇವಕ ಹಾಗೂ ಕೆಪಿಸಿಸಿ ಅಸಂಘಟಿತ ವಲಯದ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತ್ಕುಮಾರ್ ತಿಳಿಸಿದರು. ತಿಪಟೂರು ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ತಿಪಟೂರು ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಗುರುತಿನ ಚೀಟಿ ಪಡೆಯಲು ಪರದಾಡುವಂತಾಗಿದೆ. ಗುರುತಿನ ಚೀಟಿ ಪಡೆಯಲು ಅರ್ಹ ಫಲಾನುಭವಿಗಳಿಗೆ ದೊರೆಯುತ್ತಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಮಧ್ಯರ್ಥಿಗಳ ಹಾವಳಿಯಿಂದ ಸಾಮಾನ್ಯ ಕಾರ್ಮಿಕ ನೋಂದಣಿ ಮಾಡುವುದೇ ಕಷ್ಟವಾಗಿದೆ. ಸಾಮಾನ್ಯ ಕಾರ್ಮಿಕರಿಗೆ ನೆರೆಯಾಗುವ ದೃಷ್ಟಿಯಿಂದ ನಾವೇ ಖುದ್ದಾಗಿ ನಮ್ಮ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕಾರ್ಮಿಕರನ್ನ ನೋಂದಣಿ ಮಾಡಿಸುತ್ತಿದ್ದಾರೆ. ಅರ್ಹ ಕಾರ್ಮಿಕರಿಂದ ದಾಖಲೆಗಳನ್ನ ಪಡೆದು ಉಚಿತವಾಗಿ ನೋಂದಣಿ ಮಾಡಿಸಲಾಗುತ್ತಿದೆ ಎಂದರು. ಒಳ್ಳೆ ಮನಸ್ಸಿಂದ ಮಾಡ್ತಾರೆ ಸಮಾಜ ಸೇವೆ. ಇವತ್ತೆಲ್ಲ ತಾಲೂಕುಗಳಿಗೆಲ್ಲ ನೋಡಿದ್ದೀರಾ, ಇವತ್ತು ಎಮ್ ಎಲ್ ಎಗಳಾಗಿದ್ದಾರೆ, 20 ವರ್ಷದ ಎಮ್ ಎಲ್ ಎಗಳೆಲ್ಲ ಆಗಿದ್ದಾರೆ. ಇವತ್ತು ಇವತ್ತು ಯಾರು ಅಧಿಕಾರ ಇದ್ರು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ ಇದೆ. ಹಾಗಾಗಿ ನಾನು ಇವತ್ತು ಕರೋನಾ ಇರ್ಬೋದು, ನಂತರದಲ್ಲಿ ಇರ್ಬೋದು, ಇವತ್ತಿನವರೆಗೂ ಇರ್ಬೋದು, ಕರೋನಾಗಿನ ಮುಂಚೆನೂ ಇರ್ಬೋದು, ಪ್ರತಿಯೊಬ್ಬರಿಗೂ ನಾನೇ ಫೋಟೋ ತೆಗೆಸ್ಕೊಂಡು ಫೋಟೋದಲ್ಲಿ ಒಂದು ಕ್ಲಿಕ್ ಮಾಡಿಸ್ಕೊಂಡು ಇದು ಸಮಾಜ ಸೇವೆ ಮಾಡ್ತಾ ಇಲ್ಲ. ಜನಗಳಿಗೆ ಗೊತ್ತಿದೆ ತಾಲೂಕಲ್ಲಿ ಶಾಂತ್ ಕುಮಾರ್ ಯಾವ ಥರ ಸೇವೆ ಮಾಡ್ತಾ ಇದ್ದಾರೆ. ಜನಗಳಲ್ಲಿ ನಿಜವಾಗಲೂ ಹೃದಯ ಮುಟ್ಟಿದ್ದೀನಿ. ಇವತ್ತೆಲ್ಲರ ಭಾವನೆಗಳು ಅರ್ಥ ಆಗ್ತಾ ಇದೆ. ಶಾಂತ್ ಕುಮಾರ್ ಬಗ್ಗೆ ಭಾವನೆಗಳಿದ್ದಾವೆ. ಪಾಪ ನಿಜವಾಗ್ಲೂ ಇವತ್ತು ಸ್ವಂತ ದುಡ್ಡಿಂದ ಏನೋ ತಾಲೂಕಲ್ಲಿ ಒಳ್ಳೆ ಸೇವೆ ಮಾಡಬೇಕು ಅಂತ ಜನಗಳ ಪರವಾಗಿ ಎಲ್ಲಿ ಕಷ್ಟದಲ್ಲಿರ್ತಾರೆ ಅಂಥವ್ರ ಪರವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು ಶಾಂತ್ ಕುಮಾರ್ ಕೆಲವರು ಏನೋ ಹೇಳಿ ಅವರು ಕಾಲು ಇಳಿಯೋದಕ್ಕೆ ಅವ್ರುಗಳು ಸಹಿಸ್ಕೊಳೋದಕ್ಕೆ ಆಗಲನ್ನ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಶಾಂತ್ ಕುಮಾರ್ ಏನೋ ಒಂದು ಫೋಟೋ ತೆಗೆಸ್ಕೊಳೋದಕ್ಕೆ ಕೆಲಸ ಮಾಡ್ತಾರೆ ಅಂತ. ನಿಜವಾಗ್ಲೂ ಸೇವೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಸೇವೆ ಮಾಡ್ತಾ ಇದ್ದೀನಿ, ಜನಗಳಿಗೆ ಗೊತ್ತಿದೆ. ಆಮೇಲೆ ತಾಲೂಕಲ್ಲಿ
ರಾಜಕೀಯದಲ್ಲಿ ನನ್ನ ಜನಸೇವೆಯನ್ನ ಸಹಿಸದ ಕೆಲ ವ್ಯಕ್ತಿಗಳು ಅಪಪ್ರಚಾರ ಮಾಡುತ್ತಿದ್ದು ಅಪಪ್ರಚಾರಕ್ಕೆ ನಾನು ಎದುರುವುದಿಲ್ಲ. ನನ್ನ ಸೇವೆಯನ್ನ ತಾಲೂಕಿನ ಜನ ಗುರುತಿಸಿದ್ದಾರೆ. ನನಗೆ ರಾಜಕೀಯವಾಗಿ ಅಧಿಕಾರ ಲಭಿಸಿದರೆ ತಾಲೂಕಿನ ಸ್ವರಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ತಾಲೂಕಿನಿಂದ ಈವರೆಗೂ ಆಯ್ಕೆಯಾದ ಯಾವ ಶಾಸಕರಿಗೂ ಸಮಾಜ ಸೇವೆಯ ಗಂಧಗಾಳಿಯೂ ಗೊತ್ತಿಲ್ಲ. ನಾನು ಮಾಡುತ್ತಿರುವ ಸೇವೆಯಿಂದ ತಾಲೂಕಿನ ಕೆಲ ರಾಜಕಾರಣಿಗಳಿಗೆ ಭಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಕಟ್ಟಡ ಹಾಗೂ ಇತರೆ ವರ್ಗದ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ವಿತರಿಸಲಾಯಿತು. ಮಂಜುನಾಥ್ ಹಾಲ್ಕುರ್ಕೆ, ಅಮುಕ್ ಟಿವಿ, ತಿಪಟೂರು. ರಾಜ್ಯದ ಕೆಲವು ಶಾಲೆಗಳಲ್ಲಿ ಹಿಜಾಬ್ ಹಾಗೂ ಕೇಸರಿ ನಡುವೆ ಉದ್ಭವಿಸಿರುವಂತಹ ಘಟನೆ ಬಹಳಷ್ಟು ಬೇಸರ ತರಿಸುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಎಸ್ ಕೊಡಿಗೇಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಓದುತ್ತಿರುವ ಮಕ್ಕಳಿಗೆ ಯಾವುದೇ ರೀತಿಯ ಜಾತಿ ಧರ್ಮದ ಸಂಕೋಲೆಗಳಿಗೆ ಸಿಲುಕಿಸದೆ ನಾವೆಲ್ಲರೂ ಭಾರತೀಯರು. ರಾಜ್ಯದ ಕೆಲವು ಶಾಲೆಗಳಲ್ಲಿ ಹಿಜಾಬ್ ಹಾಗೂ ಕೇಸರಿ ನಡುವೆ ಉದ್ಭವಿಸಿರುವಂತಹ ಘಟನೆ ಬಹಳಷ್ಟು ಬೇಸರ ತರಿಸುತ್ತದೆ. ಶಾಲಾ ಮಕ್ಕಳಿಗೆ ಇಂತಹ ಧರ್ಮ ಜಾತಿಯ ವಿಚಾರ ಹಚ್ಚಿರುವುದು ಸಮುದಾಯ ಪೋಷಕರು ಮಕ್ಕಳಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಎಂದರು. ಅಜೆಂಡನೇ ಅದು ಅವ್ರದ್ದು ಹಿಂದುತ್ವ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅವ್ರು ಬದುಕಲಿಕ್ಕೆ ಇನ್ನೊಬ್ಬರು ನಾಶ ಮಾಡ್ತಕ್ಕಂಥದ್ದನ್ನ, ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥದ್ದೇ ಬಿ ಜೆ ಪಿಯ ಮೂಲ ತತ್ವ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಆಗಬಾರ್ದು ಇದು. ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಯಾವುದೇ ಜಾತಿ ಭೇದ ಇಲ್ಲದ ರೀತಿಯಲ್ಲಿ ಎಲ್ಲರೂ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅನ್ನತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಒಂದು ಮನೋಭಾವವನ್ನು ಅವರಲ್ಲಿ ಬೆಳೆಸ್ತಕ್ಕಂಥದ್ದೇ ಮೂಲ ಶಿಕ್ಷಣದ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಅಲ್ಲಿ ತಗೊಂಡೋಗಿ ಕೇಸರಿ ಮತ್ತು ಇದು ಯಾವುದೋ ಇನ್ನೊಂದು ಇಟ್ಕೊಂಡು ಒಬ್ರಿಗೊಬ್ಬರಿಗೆ ಮಕ್ಕಳಲ್ಲೇ ಒಂದು ರೀತಿ ಭಿನ್ನಾಭಿಪ್ರಾಯ ಮೂಡಿಸ್ತಕ್ಕಂಥದ್ದು, ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ? ಅವ್ರಿಗೆ ಹೆಂಗೆ ನೈತಿಕತೆ ಇದೆ ಈ ದೇಶವನ್ನು ಆಳ್ಲಿಕ್ಕೆ, ಈ ದೇಶದಲ್ಲಿ ನಾವು ಈ ದೇಶದ ಪ್ರಜೆಗಳು ಅಂತ ಹೇಳ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ? ಬಿಜೆಪಿ ಪಕ್ಷವು ಧರ್ಮ, ದೇವಾಲಯ, ಹಿಂದುತ್ವವನ್ನ ಅಜೆಂಡಾವನ್ನು ಇಟ್ಟುಕೊಂಡಿರುವುದು ಅವರ ಮೂಲ ತತ್ವವಾಗಿದೆ. ಆದರೆ ಇದನ್ನು ಶಾಲಾ ಕಾಲೇಜುಗಳಿಗೆ ತರುವುದು ಸೂಕ್ತವಲ್ಲ. ಯಾರೇ ತಪ್ಪು ಮಾಡಿದರೂ ಸಹ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕೇಸರಿ ಹಾಗೂ ಹಿಜಾಬ್ ಇವೆರಡೂ ಸಹ ಶಾಲೆಯಲ್ಲಿ ತರದೆ ನಾವೆಲ್ಲ ಒಂದೇ ಎಂದು ಸಾರುವ ಶಾಲೆಯ ಸಮವಸ್ತ್ರ ಮಾತ್ರ ಕಡ್ಡಾಯ ಮಾಡಬೇಕು. ಇದು ಹೀಗೆ ಮುಂದುವರೆದರೆ ಸಮುದಾಯ ಪೋಷಕರ ಸಹ ಆತಂಕದಲ್ಲಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಬೇಕಾಗುತ್ತದೆ ಎಂದರು. ನೈತಿಕತೆ ಗೊತ್ತಿಲ್ಲ, ಅಲ್ಲಿ ತಗೊಂಡೋಗಿ ಕ್ರಿಯೇಟ್ ಮಾಡ್ತಕ್ಕಂಥದ್ದು ತಪ್ಪು. ಏನಾರ ಆಗಲಿ ಇದಕ್ಕೆ ಶಿಕ್ಷಣ ಸಚಿವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಇವೆಲ್ಲ ಆಗಬಾರ್ದು ಶಿಕ್ಷಣ ಕ್ಷೇತ್ರಕ್ಕೆ, ಇವೆಲ್ಲ ಆಗಬಾರ್ದು. ಸಣ್ಣ ಮಕ್ಕಳು ಓದ್ತಕ್ಕಂಥದ್ರಲ್ಲಿ ಸಣ್ಣದ್ರಲ್ಲೇ ಅವರಲ್ಲಿ ಜಾತಿಯ ವಿಷ ಬೀಜ ಬಿತ್ತಕ್ಕಂಥದ್ದು, ಧರ್ಮದ ವಿಷಬೀಜ ಬಿತ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಇದನ್ನು ಮಾಡಬಾರ್ದು. ಇದರಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಎರಡಕ್ಕೂ ಅವಕಾಶ ಕೊಡದ ರೀತಿಲೋ, ಇಲ್ಲ ಯಾವ ರೀತಿ ಮೂಲಭೂತವಾಗಿ ಮೊದಲಿಂದ ಯಾವ ರೀತಿ ಇತ್ತು ಆ ರೀತಿ ನಡ್ಕೊತಕ್ಕಂಥದ್ದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕು. ಅದನ್ನು ಬಿಟ್ಟು ಹೊಸ ಹೊಸ ಆಯಾಮಗಳಲ್ಲಿ ಜನರಲ್ಲಿ ಒಂದು ಭಾವನೆಗಳನ್ನು ಕೇಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬಾರ್ದು. ಇಲ್ಲೂ ಕೂಡ ಇದೊಂದು ರಂಗ ಬಿಟ್ಟಿದ್ರಷ್ಟೇ, ಮಕ್ಕಳು ಮಾತ್ರ ಬಿಟ್ಟಿದ್ರು, ನಿದ್ದರನ್ನ ತಾವೆಲ್ಲ ತವಲೂ ಹಬ್ಬಿಸಿದ್ರು, ಇದೊಂದು ತವಲು ಶುರು ಮಾಡಿದ್ರಷ್ಟೇ. ಹುಟ್ಟಿನಿಂದಲೇ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದು ಬಿಟ್ಟಿದ್ರು ಇದಕ್ಕೂ ಕಾಲಿಟ್ಟವ್ರೆ. ಇನ್ನು ಕೇಂದ್ರ ಬಜೆಟ್ನಲ್ಲಿ ಯಾವುದೇ ರೀತಿಯ ರೈತರಿಗೆ ಅನುಕೂಲವಾಗುವಂತಹ ಕೆಲಸವನ್ನು ಮಾಡಿಲ್ಲ. ರೈತರ ಆದಾಯವನ್ನು ದ್ವಿಗುಣ ಮಾಡುತ್ತೇವೆ ಎಂದ ಮೋದಿಯವರು ಕೇವಲ ಭಾಷಣ ಮಾಡುವುದಕ್ಕೆ ಅಷ್ಟೇ ಸೀಮಿತ, ಬಿಟ್ಟರೆ ಕೃತಿ ಏನೂ ಇಲ್ಲ. ಬಜೆಟ್ನಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ ಯಾವುದೇ ರೀತಿಯ ಅನುದಾನವನ್ನು ನೀಡಿಲ್ಲ, ಯೋಜನೆಯೂ ಇಲ್ಲ. ಸಣ್ಣ ಕೈಗಾರಿಕೆಗಳಿಂದ ಶೇಕಡ 70% ಉದ್ಯೋಗ ಸಿಗುತ್ತದೆ, ಅದನ್ನು ಕಡೆಗಣಿಸಲಾಗಿದೆ. ಕೇವಲ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಪ್ರಧಾನಿಯವರು ಅಡ್ವಾನಿ, ಅಂಬಾನಿಯಂಥವರಿಗೆ ದೇಶವನ್ನು ಮಾರಾಟ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಎಂದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಕಲಿಕೆಯ ಜೊತೆಗೆ ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವವನ್ನ ಮೂಡಿಸುವಂತಹ ಪ್ರಯತ್ನವನ್ನು ಬೆಳೆಸಿಕೊಳ್ಳಬೇಕು. ಅಂತಹ ಕಾರ್ಯಗಳನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕರು, ಎನ್ಎಸ್ಎಸ್ ಮತ್ತು ಎನ್ಸಿಸಿ ವಿದ್ಯಾರ್ಥಿಗಳನ್ನ ಜೊತೆಗೂಡಿಸಿಕೊಂಡು ಮಾಡುತ್ತಿದ್ದಾರೆ ಎಂದು ಹಿರಿಯ ಉಪನ್ಯಾಸಕರ ನಾಗರಾಜು ತಿಳಿಸಿದರು. ಹಾಗೆ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಟ್ವಿಟರ್ ಅಲ್ಲಿ ಫೋಟೋಗಳನ್ನು ಹಂಚಿಕೊಂಡು ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಎನ್ಎಸ್ಎಸ್ ಘಟಕ, ಎನ್ಸಿಸಿ ಘಟಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದ ಪುರಾತನ ಕಲ್ಯಾಣಿಯಲ್ಲಿ ಗಿಡಗೆಂಟೆಗಳಿಂದ ಕಲ್ಯಾಣಿ ಕಾಣದಂತಾಗಿತ್ತು.
ದಿನಕ್ಕೊಂದು ಪುರಾತನ ದೇವಾಲಯಗಳು ಹಾಗೂ ಕಲ್ಯಾಣಿಗಳನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಬರುತ್ತಿರುವ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಈ ಹಿಂದೆಯಷ್ಟೇ ಮಂಚನಬಳಿಯಲ್ಲಿರುವ ಐತಿಹಾಸಿಕ ರುದ್ರ ದೇವಾಲಯದ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡಿ ಇಂದು ಮುಂದುವರೆದ ಭಾಗವಾಗಿದ್ದು, ಹೀಗೆ ಹಲವಾರು ಐತಿಹಾಸಿಕ ದೇವಾಲಯಗಳು ಕಲ್ಯಾಣಿಗಳು ಜೀರ್ಣೋದ್ಧಾರ ಮಾಡೋದಕ್ಕೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ಅಂತ ಹಿರಿಯ ಉಪನ್ಯಾಸಕ ನಾಗರಾಜು ಸಂತಸಪಟ್ಟರು. ಸರ್, ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ, ಮುನ್ಸಿಪಲ್ ಕಾಲೇಜ್ ಅಂತ ಪ್ರಸಿದ್ಧಿ ಆಗಿದೆ. ನಮ್ಮಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ವಾರದ 5 ದಿವಸ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ತರಗತಿಗಳನ್ನು ಕೇಳ್ತಾ ಇರ್ತಾರೆ. ವಾರದಲ್ಲಿ 1 ದಿವಸ ಶ್ರಮದಾನವನ್ನು, ಸೇವೆಯನ್ನು, ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಲೇಜಿನ ಹೆರಿಟೇಜ್ ಕ್ಲಬ್ಬು, NSSU ಹಾಗೂ NCC ಈ ವತಿಯಿಂದ ಪ್ರಾಂಶುಪಾಲರ ನಿರ್ದೇಶನದ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆದ್ಯಂತ ಇರತಕ್ಕಂತಹ ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದೀವಿ. ಕಳೆದ ವಾರ ಮಂಚನಬಲೆಯಲ್ಲಿರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಮಂಚನಬಲೆಯನ್ನು ಸ್ವಚ್ಛತೆ ಮಾಡಿದ್ವಿ. ಈ ಶನಿವಾರ ಈ ಗುಂಡ್ಲುಗುರುಕಿ ಅಲ್ಲಿ ಇರ್ತಕ್ಕಂತಹ ಕಲ್ಯಾಣವನ್ನು ಒಂದು ಸ್ವಚ್ಛತೆಯನ್ನು ಗುಂಡ್ಲಗುರುಕಿ ಗ್ರಾಮಕ್ಕೆ ಸೇರಿರುವ ಕಲ್ಯಾಣಿಯನ್ನು ಸ್ವಚ್ಛ ಮಾಡಲು NSS ಹಾಗೂ NCC ವಿದ್ಯಾರ್ಥಿಗಳು ಬಂದಿದ್ದು ಐತಿಹಾಸಿಕ ದೇವಾಲಯವನ್ನು ಗುರುತಿಸಿ ಸ್ವಚ್ಛತಾ ಮಾಡುತ್ತಿದ್ದು ಸಂತಸ ತಂದಿದೆ. ವಾರದ ಪೂರ್ತಿ ಪಾಠಗಳು ಕೇಳಿ ಬೇಜಾರಾಗಿತ್ತು. ಈ ಸಂದರ್ಭದಲ್ಲಿ ಇಂತಹ ಚಟುವಟಿಕೆಗಳು ತುಂಬ ಸಂತಸ ತಂದಿದ್ದು ಹಾಗೂ ವಿದ್ಯಾರ್ಥಿಗಳು ಕೂಡ ಖುಷಿಯಿಂದಲೇ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗುಂಡ್ಲುಗುರುಕಿ ಕಲ್ಯಾಣಿಯನ್ನು ನಾವು ಸ್ವಚ್ಛತೆಯನ್ನು ಮಾಡಕ್ಕೆ ಬಂದಿದ್ದೀವಿ. ಮಕ್ಕಳೆಲ್ಲ ಸೇರಿ NSS ಮತ್ತು NCC ಮತ್ತು ವಿಶ್ವ ಪಾರಂಪರಿಕ ಊಟ ಅವರಿಂದ ಎಲ್ಲರೂ ನಾವು ಇಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ವಾರ ಪೂರ್ತಿ ಕ್ಲಾಸ್ ಕೇಳಿ ಕೇಳಿ ಬೋರ್ ಆಗ್ತಿತ್ತು. ಇವತ್ತು ಒಂದು ಆಕ್ಟಿವಿಟಿ ಆಗ್ತಾ ಇದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಮಕ್ಕಳು ತುಂಬ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕೆಲಸನ ಹಂಚ್ಕೊಂಡು ನಾವು ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ತಾ ಇದೀವಿ, ಬೇಗ ಕೆಲಸ ಮಾಡ್ತಾ ಇದೀವಿ, ಮತ್ತು ಎಲ್ಲ ಖುಷಿಯಿಂದ ಮಾಡ್ತಾ ಇದ್ದೀವಿ. ಇನ್ನು ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಟ್ವೀಟ್ ಮಾಡಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರೈತನು ಬೆಳೆದ ರಾಗಿ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿದ ಸರ್ಕಾರ ಕೆಲವೇ ದಿನಗಳಲ್ಲಿ ನೋಂದಣಿ ಕಾರ್ಯವನ್ನ ಸ್ಥಗಿತಗೊಳಿಸಿದೆ. ಆದರೆ ರಾಗಿ ಖರೀದಿ ಮಾತ್ರ ಇನ್ನೂ ಪ್ರಾರಂಭಿಸಿಯೇ ಇಲ್ಲ. ಮಳೆ ಚೆನ್ನಾಗಿ ಆಗಿದ್ದರಿಂದ ರೈತರ ಬಳಿ ಹೆಚ್ಚಾಗಿ ರಾಗಿ ಇದೆ. ಸರ್ಕಾರ ಎಕರೆಗಿಷ್ಟು ಮಾತ್ರ ರಾಗಿ ಖರೀದಿ ಮಾಡುತ್ತೇವೆ ಅನ್ನೋದನ್ನ ಬಿಡಬೇಕು. ಮಾರಾಟ ಮಾಡಲು ಅವಕಾಶ ಇರುವಷ್ಟು ಖರೀದಿಸಬೇಕು, ಇಲ್ಲವಾದರೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಎಚ್ಚರಿಕೆ ನೀಡಿದ್ದಾರೆ. ರೈತ ಬೆಳೆದ ರಾಗಿ ಬೆಳೆಗೆ ಬೆಂಬಲ ಬೆಲೆ ಘೋಷಿಸಿದ ಸರ್ಕಾರ ಕೆಲವೇ ದಿನಗಳಲ್ಲಿ ನೋಂದಣಿ ಕಾರ್ಯವನ್ನು ಸ್ಥಗಿತಗೊಳಿಸಿದೆ. ಆದರೆ ರಾಗಿ ಖರೀದಿ ಮಾತ್ರ ಇನ್ನೂ ಪ್ರಾರಂಭ ಮಾಡಿಯೇ ಇಲ್ಲ. ಮಳೆ ಚೆನ್ನಾಗಿ ಆಗಿದ್ದರಿಂದ ರೈತರ ಬಳಿ ಹೆಚ್ಚಾಗಿ ರಾಗಿ ಇದೆ. ಸರ್ಕಾರ ಎಕರೆಗಿಷ್ಟು ಮಾತ್ರ ರಾಗಿ ಖರೀದಿ ಮಾಡ್ತಾ ಇವೆ ಅನ್ನೋದನ್ನು ಬಿಡಬೇಕು ಅಂತ ಸರ್ಕಾರ ಎಕರೆಗಿಷ್ಟು ಮಾತ್ರ ರಾಗಿ ಖರೀದಿ ಮಾಡ್ತೇವೆ ಅನ್ನೋದನ್ನು ಬಿಡಬೇಕು. ಮಾರಾಟ ಮಾಡಲು ಅವಕಾಶ ಇರುವಷ್ಟು ಖರೀದಿ ಮಾಡಬೇಕು, ಇಲ್ಲದೇ ಇದ್ದರೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಚಿಕ್ಕಬಳ್ಳಾಪುರದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಾರಿ ಕೂಡ ತಗೋತಾರೆ ಅಂತ ಬಹಳ ನಿರೀಕ್ಷೆ ಇದೆ. ಯಾಕೆ ಮಾತನೇ ಅಂತಂದರೆ, ಒಬ್ಬ ಸಣ್ಣ ರೈತ 2 ಎಕರೆ ಕೊಡಗಿ ರಾಗಿ ಬೆಳೆದ್ರೆ ಈಗಿನ ಹೈಬ್ರಿಡ್ ಬೆಳೆಯಲ್ಲಿ ಕನಿಷ್ಠ ಮಿನಿಮಮ್ 10 ಬರ್ತ ಬೆಳೆ ಅಂದರೆ 10 ರಿಂದ 10 ಕ್ವಿಂಟಲ್ ಬರ್ತದೆ. ಒಂದು 30-40 ಕ್ವಿಂಟಲ್ ಬರುತ್ತೆ. ಸರಳಗೆ ರಾಗಿ ಇಲ್ಲ ಅಂದರೆ ಇನ್ನ ರಾಗಿ 30 ಕ್ವಿಂಟಲ್ 3 ಎಕರೆ ಬಂದರೆ 2 ಎಕರೆ 20-25 ಕ್ವಿಂಟಲ್ ಬಂದರೆ 1-5 ಕ್ವಿಂಟಲ್ ಮನೆಗೆ ಸರ್ಕಾರ ರೈತರಿಂದ ಬೆಂಬಲ ಬೆಲೆಗೆ ರಾಗಿ ಖರೀದಿ ನೋಂದಣಿ ನಿಲ್ಲಿಸಿರುವುದರ ವಿರುದ್ಧ ಕಾಂಗ್ರೆಸ್ ಮುಖಂಡ ಯಲುವಳ್ಳಿ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸರ್ಕಾರ ರೈತರಿಂದ ಬೆಂಬಲ ಬೆಲೆಗೆ ರಾಗಿ ಖರೀದಿಸುವುದಾಗಿ ಪ್ರಚಾರ ಮಾಡಿದೆ. ಆದರೆ 10 ದಿನ ಮಾತ್ರ ರೈತರ ನೋಂದಣಿ ಮಾಡಿಕೊಂಡ ಅಧಿಕಾರಿಗಳು ಕೊರೋನಾದ ಕುಂಟು ನೆಪ ಹೇಳಿ ನೋಂದಣಿಯನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ರೈತರಿಂದ ರಾಗಿ ಖರೀದಿ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಮತ್ತೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭಿಸಿ ರಾಗಿ ಖರೀದಿ ಮಾಡಬೇಕು, ಇಲ್ಲದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ರೈತರಿಂದ ಬೆಂಬಲ ಬೆಲೆಯೊಂದಿಗೆ ರಾಗಿ ಖರೀದಿ ಮಾಡ್ತಾ ಇದ್ದೀವಿ. ರಾಗಿ ಒಂದು ಆಟೋಟ, ರಾಗಿ ಒಂದೇ ಅಲ್ಲ, ಜೋಳ, ಭತ್ತ, ರಾಗಿ ಇವೆಲ್ಲಕ್ಕೂ ಒಂದು ಬೆಂಬಲ ಬೆಲೆ ಸೂಚಿಸಿಬಿಟ್ಟು ಸರ್ಕಾರ ಪತ್ರಿಕೆಗಳಲ್ಲಿ ಎಲ್ಲದರಲ್ಲಿ ಇಟ್ಕೊಳ್ತೀವಿ. ಎಲ್ಲದರಲ್ಲೂ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದ್ರ ಪ್ರಕಾರ ಖರೀದಿ ಮಾಡಿದ್ರೆ 2 ವರ್ಷ. ಆದರೆ ಈ ಸಾರಿ ಸರ್ಕಾರ
ಯಾವುದೇ ಪ್ರಾರಂಭ ಮಾಡ್ತು 15 ದಿವಸದಿಂದ ಕೇವಲ 10 ಜನ ಸಣ್ಣ ರೈತರು ಮಾತ್ರ ಅಂತ ತಿಳಿದ್ಬಿಟ್ಟು 10 ಕ್ವಿಂಟಾಲ್ ರೈತರಿಂದ ಸಣ್ಣ ರೈತರಿಗೆ 2.5 ಎಕರೆ ಒಳಗಿರುವಂಥ ರೈತರಿಂದ 10 ಕ್ವಿಂಟಾಲ್ ಮಾತ್ರ ಖರೀದಿ ಮಾಡ್ತೀವಿ ಅಂತ ಅದಕ್ಕೆ ಸೆನ್ಸಾರ್ ಮಾಡಿದ್ರು. ಹಿಂದಿನ ವರ್ಷ ಆ ಥರ ಇರಲಿಲ್ಲ, ಯಾವ ರೈತ ಅಂತ ಕೇಳ್ತಿರ್ಲಿಲ್ಲ. ಪಾಣಿಯಲ್ಲಿ ರಾಗಿ ಬರಬೇಕು, ರಾಗಿ ಅಂತ ಬರೋದು ಮಿಸ್ ಆಗಿದ್ದನ್ನು ಅವರೊಂದು ಸರ್ಟಿಫಿಕೇಟ್ ಕೊಟ್ಟರೆ ಅವ್ರಿಗೆಲ್ಲಾನು 50 ಕ್ವಿಂಟಾಲ್ವರೆಗೂ ಒಬ್ಬ ರೈತರಿಂದ ಒಂದು ರೈತ ಕುಟುಂಬದಿಂದ 50 ಕ್ವಿಂಟಾಲ್ವರೆಗೂ ಖರೀದಿ ಮಾಡ್ತಿದ್ವಿ. ಆದರೆ ಈ ಬಾರಿ ಕೇವಲ ಒಂದು 10 ದಿವಸ ಇಂಡೆಂಟ್ ಕೊಟ್ಟರು ಅಷ್ಟೇ, ಖರೀದಿನೂ ಮಾಡಲಿಲ್ಲ. ಇಂಡೆಂಟ್ ಡೇಟ್ ವೈಸ್ ಇಂಥ ದಿವ್ಸಕ್ಕೆ ತಗೊಂಬನ್ನಿ ಅಂತ 10 ಕ್ವಿಂಟಾಲ್ ಇಂಡೆಂಟ್ ಕೊಟ್ಟರು. ಆದರೆ ಆ ಇಂಡೆಂಟ್ ಕೊಟ್ಟಿದ್ದನ್ನು ಸರ್ ತಗೊಳ್ಳಿಲ್ಲ ರಾಗಿಯನ್ನು. ಇವತ್ತು ಒಬ್ಬ ಸಣ್ಣ ರೈತ ಒಂದು 2 ಎಕರೆ ರಾಗಿ ಬಿತ್ಕೋತಾನೆ. ಈಗ ಮಳೆಗಾಲಕ್ಕೆ ಬೆಳೆ ಇಕ್ಕೋದು ಅಂತಂದರೆ ನಮ್ಮ ಭಾಗದಲ್ಲಿ 90% ರಾಗಿ ಬೆಳೆಯೋದೆ. ಆ ಸಣ್ಣ ರೈತ ಪಾಪ ಅವನು ಈಗ ಕನಿಷ್ಠ ಈಗಿನ ಹೈಬ್ರಿಡ್ ತಳಿಗಳಲ್ಲಿ 1 ಎಕರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಜಯರಾಮ ರೆಡ್ಡಿ, ಚಂದ್ರಪ್ಪ, ಹನುಮಂತಪ್ಪ, ಶ್ರೀಧರ್, ಜನಾರ್ದನ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಹೆಚ್ಎಂಎಸ್ಐಟಿ ಕಾಲೇಜು ವತಿಯಿಂದ ನೂತನವಾಗಿ ಎಂಎಲ್ಸಿ ರಾಜೇಂದ್ರರವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನೂತನವಾಗಿ ಎಂಎಲ್ಸಿಯಾಗಿ ಆಯ್ಕೆಯಾದ ರಾಜೇಂದ್ರ ರಾಜಣ್ಣ ಅವರಿಗೆ ಹೆಚ್ಎಂಎಸ್ಐಟಿ ಕಾಲೇಜಿನ ಚೇರ್ಮನ್ ಶಫಿ ಅಹಮದ್ ಹಾಗೂ ಮಾಜಿ ಶಾಸಕ ರಫೀಕ್ ಅಹಮದ್, ಪಾಲಿಕೆ ವಿರೋಧ ಪಕ್ಷದ ನಾಯಕ ಕುಮಾರ್ ಸೇರಿದಂತೆ ಅನೇಕ ಕಾರ್ಪೊರೇಟರ್ಗಳು ರಾಜೇಂದ್ರಗೆ ಸನ್ಮಾನ ಮಾಡಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ರಾಜೇಂದ್ರ ರಾಜಣ್ಣ ಮಾತನಾಡಿ, ನಿಮ್ಮ ಹಾಗೆಯೇ ನಾನು ರಾಜಕೀಯದಲ್ಲಿ ಸ್ಟೂಡೆಂಟ್. ರಾಜಕೀಯದಲ್ಲಿ ನಮಗೆ ಸ್ಥಾನಮಾನ ಸಿಕ್ಕಿದ ಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಯಾಕಂದರೆ ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾನು ನಿಮಗೆ ಕಿವಿ ಮಾತು ಹೇಳೋದಾದರೆ, ಇವತ್ತು ನಡೀತಾ ಇರೋದು ಒಳ್ಳೆ ಬೆಳವಣಿಗೆ ಅಲ್ಲ. ನೀವು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಮಾತನಾಡುವುದು ಸರಿಯಲ್ಲ. ಈ ಸಂದರ್ಭದಲ್ಲಿ ನಿಮಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ. ನಾನು ಜಿಲ್ಲೆಯಲ್ಲಿ ಯುವಕರ ಪರ ಇರ್ತೇನೆ. ನಿಮಗೆ ಕೆಲಸ ಕೊಡಿಸೋದು ಹಾಗೂ ಇನ್ನಿತರೆ ಸಹಾಯಕ್ಕೆ ನನ್ನನ್ನು ಬಳಸಿಕೊಳ್ಳಬಹುದು ಅಂತ ತಿಳಿಸಿದರು. ಸಿಗೋಕ್ಕಿಂತ ಮುಂಚೆ ನಾವು ಮಾತಾಡೋವಂಥ ನಮ್ಮ ಶೈಲಿಗಳಿರ್ಬೋದು ಅಥವಾ ನಾವು ನಡೆಯುವಂಥ ಭಾವನೆಗಳಿರ್ಬೋದು, ನಾವು ರಾಜಕೀಯದಲ್ಲಿ ಸ್ಥಾನಮಾನ ಸಿಕ್ಕಿದ ಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಯಾಕಂದರೆ ಭಾಳ ಜನ ನಮ್ಮನ್ನು ಸಮಾಜದಲ್ಲಿ ನೋಡೋವಂಥದ್ದು ನಮ್ಮ ನಡೆ ಇರ್ಬೋದು, ನಮ್ಮ ನುಡಿ ಇರ್ಬೋದು, ಇದನ್ನು ಭಾಳ ಜನ ನೋಡ್ತಾರೆ. ನಾವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಅದರ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಬಿಂಬಿಸುವಂಥದ್ದು ಜಾಸ್ತಿ. ಸೋಷಿಯಲ್ ಮೀಡಿಯಾ ಮತ್ತು ಹೆಚ್ಚು ಶಕ್ತಿ ಇದೆ ಸೋಷಿಯಲ್ ಮೀಡಿಯಾಗೆ, ಮತ್ತು ಜೊತೆಯಾಗಿ ಪತ್ರಿಕಾ ಅವರು ಹೆಚ್ಚು ಇವತ್ತು ಶಕ್ತಿಯಾಗಿ ಇರುವಂಥದ್ದು. ಸೊ ಅದರಿಂದ ನಮ್ಮ ನಡೆ ಇವತ್ತು ಭಾಳಷ್ಟು ಜನಕ್ಕೆ, ಮತ್ತು ನಮ್ಮ ನಡೆಯನ್ನು ಜೊತೆಯಾಗಿ ನಾವು ಒಂದು ಒಳ್ಳೆಯ ಹಾದಿಯಲ್ಲಿ ನಾವು ನಡೆಯೋ ರೀತಿ ಇರಬೇಕು. ಇನ್ನು ಮಾಜಿ ಶಾಸಕ ರಫೀಕ್ ಅಹಮದ್ ಮಾತನಾಡಿ, ರಾಜೇಂದ್ರ ರವರು ಎಂಎಲ್ಸಿ ಆಗಿದ್ದು ನಮಗೆಲ್ಲ ದೊಡ್ಡ ಖುಷಿ ನೀಡಿದೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜಿಲ್ಲೆಗೆ ಕೊಡುವ ನಿಟ್ಟಿನಲ್ಲಿ ಕೆಳಮನೆಯಲ್ಲಿ ರಾಜೇಂದ್ರ ಚರ್ಚಿಸಲಿ ಅಂತ ತಿಳಿಸಿದರು. ರಾಜೇಂದ್ರ ಅವರು ಬಹಳ ಕಡಿಮೆ ವಯಸ್ಸಿನಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ವಿಧಾನ ಪರಿಷತ್ ಹೋಗ್ತಾ ಇದ್ದಾರೆ. ತುಂಬ ಸಂತೋಷವಾದ ವಿಷಯ, ಯಾಕಂದ್ರೆ ಅದೊಂದು ಮುಖ್ಯವಾದ ಸ್ಥಾನ. ನಾನು ಎಂ ಎಲ್ ಎ ಆಗಿ ನೋಡ್ತಾ ಇದ್ದೆ, ಶಾಸನ ಆಗಿ ನೋಡ್ತಾ ಇದ್ದೆ, ಕೆಲವೊಂದು ಬಿಲ್ಲುಗಳನ್ನು ನಾವು ಪಾಸ್ ಮಾಡಿ ಅಪ್ಪರ್ ಹೌಸ್ ಮೇಲ್ಮನೆಯಾಗಿ ಕಳಿಸಿದ್ರೆ ವಿಧಾನ ಪರಿಷತ್ ಕಳಿಸಿದ್ರೆ ಅಲ್ಲಿ ಸುದೀರ್ಘವಾದ ಚರ್ಚೆಯಾಗಿ ಕೆಲವು ಬಾರಿ ಆ ಬಿಲ್ಲನ್ನು ಅವರು ತಿರಸ್ಕಾರ ಮಾಡ್ತಾರೆ. ಅಷ್ಟೊಂದು ಪವರ್ ಶಾಸಕರಿಂದ ಹೆಚ್ಚು ಪವರು ಎಂ ಎಲ್ ಸಿಗಳಿರ್ತದೆ. ಅಂತಹ ಒಂದು ಒಳ್ಳೆಯ ಸ್ಥಾನವನ್ನು ನಮ್ಮ ಯುವ ನಾಯಕರಾದ ರಾಜೇಂದ್ರ ಅವರು ಕಳಿಸಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಾವಕಾಶಗಳು ಸಿಗಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ರಾಜಕೀಯದಲ್ಲಿ ಅವರು ಸುಗಮವಾಗಿ ಸಾಗಲಿ ಅಂತೇಳಿ, ವಿಶೇಷವಾಗಿ ನಮ್ಮ ಸಂಸ್ಥೆ ಏನಿದೆ ತುಮಕೂರು ಗ್ರಾಮಾಂತರ ಭಾಗದಲ್ಲಿ ಸೇರ್ತದೆ, ತಾವೇ ಈ ಸಂಸ್ಥೆಗೆ ಮೆಂಟರ್ ಅಂದರೆ ತಮ್ಮ ಜವಾಬ್ದಾರಿಯಿಂದ ಈ ಸಂಸ್ಥೆ ಮುಂದುವರಿಸಬೇಕಂತೇಳ್ಬಿಟ್ಟು ನಾನು ತಮ್ಮಲ್ಲಿ ಹೇಳ್ಕೊಂಡು ತಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸಿ. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.